ಸ್ನೇಹಿತರೆ, ಇವತ್ತು ನಾನು 2020ರ ದ ಒನ್ ಆ್ಯಂಡ್ ಓನ್ಲಿ ಒನ್ ಅಡ್ವೆಂಚರ್ ಫ್ಯಾಂಟಸಿ ಸಿನಿಮಾನ ಎಕ್ಸ್ಪ್ಲೇನ್ ಮಾಡ್ತೇನೆ. ಈ ಸಿನಿಮಾ ಕತೆ ಇವಾನ್ ಎಂಬ ಗೊರಿಲ್ಲದ ಸತ್ಯ ಘಟನೆಯ ಕಥೆಯನ್ನು ಆಧರಿಸಿದೆ, ಅದರಿಂದ ಇನ್ಸ್ಪೈರ್ ಆಗಿದೆ. ಸಿನಿಮಾರಂಭ 1973ರಲ್ಲಿ ಆಗುತ್ತೆ. ಅಲ್ಲಿ ನಮಗೆ ಸಿನಿಮಾದ ಮೇನ್ ಕ್ಯಾರೆಕ್ಟರ್ ಒಂದು ಗೊರಿಲ್ಲವನ್ನು ತೋರಿಸಲಾಗುತ್ತೆ. ಅದರ ಹೆಸರು ಇವಾನ್. ಇಲ್ಲಿ ನಮಗೆ ಆ ಗೊರಿಲ್ಲ ಅಂದರೆ ಇವಾನ್ ಅದರ ಕತೆ ಹೇಳಲು ಆರಂಭಿಸುತ್ತೆ. ಕತೆಗೆ ಬರುತ್ತೇನೆ. ಗೊರಿಲ್ಲ ಇವಾನ್ ಅದರ ಕತೆ ಹೇಳಲು ಆರಂಭಿಸುತ್ತೆ. ಇವಾನ್ ಗೊರಿಲ್ಲ ಹೇಳುತ್ತೆ, ಅದು ಅದರ ಫ್ರೆಂಡ್ಸ್ಗಳೊಡನೆ ಬಿಗ್ ಟಾಪ್ ಅನ್ನುವ ಮಾಲ್ನಲ್ಲಿ ಹೇಗೆ ಎಂಟರ್ಟೈನ್ ಮಾಡುತ್ತಿತ್ತು ಅಂತ. ಅವರ ರಿಂಗ್ ಮೇಕರ್ ಒಬ್ಬ ವ್ಯಕ್ತಿ, ಅವನ ಹೆಸರೇ ಮ್ಯಾಕ್. ಅವನು ಅವನ ಎನಿಮಲ್ಸ್ಗಳನ್ನು ತುಂಬಾ ಪ್ರೀತಿಸುತ್ತಿದ್ದ. ಇಲ್ಲಿ ನಮಗೆ ಇವಾನ್ನ ಕೆಲವು ಬೆಸ್ಟ್ ಫ್ರೆಂಡ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿಕೊಡಲಾಗುತ್ತೆ. ಬೇಸ್ಬಾಲ್ ಆಡುವ ಹೆನ್ ಮತ್ತು ಸೀಲ್, ಹಾಗೆ ಸುಂದರ ಟ್ರಕ್ ಓಡಿಸುವ ಮುದ್ದಾದ ರ್ಯಾಬಿಟ್, ಹಾಗೆ ಓನರ್ ಮ್ಯಾಕ್ನ ಬಳಿ ಒಂದು ಸುಂದರ ಶ್ವಾನವಿತ್ತು, ಮತ್ತು ಒಂದು ಆನೆ, ಅದು ಇವಾನ್ನ ಹಳೆಯ ಗೆಳೆಯನಾಗಿತ್ತು. ಸಣ್ಣ ಶ್ವಾನ ಯಾರಿಗೂ ತಿಳಿಯದೆ ಅಡಗಿಕೊಂಡು ಪ್ರತಿ ರಾತ್ರಿ ಕೆಲವು ವರ್ಷಗಳಿಂದ ಇವಾನ್ನ ಕೇಜ್ನಲ್ಲಿ ನಿದ್ರಿಸಲು ಬರುತ್ತಿತ್ತು. ಅದು ಇವಾನ್ ಗೊರಿಲ್ಲನ ಬೆಸ್ಟ್ ಫ್ರೆಂಡ್ ಅಂತ ಅಂದುಕೊಂಡಿತ್ತು. ಅದಕ್ಕೆ ತುಂಬಾ ಹತ್ತಿರವಾಗಿತ್ತು. ಮ್ಯಾಕ್ನಿಗೆ ಒಬ್ಬ ಎಂಪ್ಲಾಯಿ ಕೂಡ ಇದ್ದ, ಅವನ ಮಗಳು ಜೂಲಿಯಾ. ಪ್ರತಿದಿನ ಅವಳು ಮಾಲ್ಗೆ ಅವಳ ತಂದೆಯೊಂದಿಗೆ ಬರುತ್ತಿದ್ದಳು. ಅವಳು ಅವಳ ಎಲ್ಲ ಸಮಯವನ್ನು ಇವಾನ್ನೊಟ್ಟಿಗೆ ಕಳೆಯುತ್ತಿದ್ದಳು. ಒಂದು ದಿನ ಮ್ಯಾಕ್ನ ಮಾತುಗಳಿಂದ ಇವಾನ್ಗೆ ತಿಳಿಯುತ್ತೆ, ಅವರ ಶೋದಿಂದ ಮ್ಯಾಕ್ನ ಮಾಲ್ ಚಲಾಯಿಸುವಷ್ಟು ಹಣ ಗಳಿಸಲು ಸಾಧ್ಯವಾಗುತ್ತಿಲ್ಲ ಅಂತ. ರಾತ್ರಿ ಇವಾನ್ ಅದರ ಎಲಿಫೆಂಟ್ ಫ್ರೆಂಡ್ಗೆ ಹೇಳುತ್ತೆ, ಈ ಬಾರಿ ನಾನು ಮಾಡುವ ವರ್ಕ್ನಿಂದ ಇಲ್ಲಿ ಕೊಡುತ್ತಿರುವ ಶೋನ ಪಾಪ್ಯುಲಾರಿಟಿ ಜಾಸ್ತಿ ಆಗುತ್ತೆ ಅಂತ. ಆ ಎಲಿಫೆಂಟ್ ಹೇಳುತ್ತೆ, ನಾನು ಕೂಡ ಇದಕ್ಕೆ ನಿನಗೆ ಸಾಥ್ ಕೊಡುತ್ತೇನೆ ಅಂತ. ಮರುದಿನ ಇವಾನ್ ಅದರ ಶೋನಲ್ಲಿ ತುಂಬಾ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡುತ್ತೆ. ಇವಾನ್ ನೋಡಿದಾಗ ಅಲ್ಲಿ ಶೋ ನೋಡಲು ಕಮ್ಮಿ ಜನರಿದ್ದರು. ಮ್ಯಾಕ್ನ ಸೆಕ್ಯೂರಿಟಿ ಗಾರ್ಡ್ ಸಣ್ಣ ಶ್ವಾನವನ್ನು ನೋಡುತ್ತಾನೆ ಇವಾನ್ನ ಕೇಜ್ನಲ್ಲಿ. ಇವಾನ್ ಕೇಜ್ನಿಂದ ಅದನ್ನು ಹೊರಗೆ ತೆಗೆಯಲು ಪ್ರಯತ್ನ ಮಾಡ್ತಾನೆ, ಆದರೆ ಅವನು ಇವಾನ್ಗೆ ತುಂಬಾ ಹೆದರುತ್ತಿದ್ದ, ಅವನಿಗೆ ಧೈರ್ಯ ಸಾಕಾಗುತ್ತಿರಲಿಲ್ಲ. ನಂತರ ಜೂಲಿಯಾ ಇವಾನ್ಗೆ ಕ್ರೇಯನ್ಸ್ ಕಲರ್ಸ್ ಮತ್ತು ಪೇಪರ್ ಕೊಡ್ತಾಳೆ. ಅವಳಿಗೆ ಅನಿಸುತ್ತಿತ್ತು ಇವನ್ಗೆ ಡ್ರಾಯಿಂಗ್ನಲ್ಲಿ ಇಂಟ್ರೆಸ್ಟ್ ಇರಬಹುದು ಅಂತ. ಆ ಕ್ಷಣ ಇವನ್ಗೆ ಮಿರರ್ನಲ್ಲಿ ಒಂದು ಪ್ಲೈ ಕಾಣಿಸುತ್ತೆ, ಅದನ್ನು ನೋಡಿ ಪೇಪರ್ನಲ್ಲಿ ಡ್ರಾಯಿಂಗ್ ಬಿಡಿಸುತ್ತೆ. ಅಲ್ಲಿದ್ದ ಆ ಸಣ್ಣ ಡಾಗ್ಗೆ ಏನೂ ತಿಳಿಯಲ್ಲ ಇವನ್ ಏನು ಬಿಡಿಸಿದೆ ಅಂತ. ಆ ಡಾಗ್ ಇವನ್ನ ಸ್ಕಿಲ್ ನೋಡಿ ಇಂಪ್ರೆಸ್ ಆಗಿಬಿಡುತ್ತೆ. ಮರುದಿನ ಮಗು ಜೂಲಿಯಾ ಅಂದರೆ ಆ ಸಣ್ಣ ಹುಡುಗಿ ಮಾಲ್ಗೆ ಬರ್ತಾಳೆ. ಅವಳಿಗೆ ಅಲ್ಲಿ ಇವನ್ನ ಡ್ರಾಯಿಂಗ್ ಸಿಗುತ್ತೆ, ಅದನ್ನು ಅವಳ ತಂದೆಗೆ ತೋರಿಸ್ತಾಳೆ. ಇವನ್ ಒಂದು ಪ್ಲೈ ಬಿಡಿಸಿದೆ ಅಂತಾಳೆ. ಇವನ್ ಅದನ್ನು ನೋಡಿ ತುಂಬಾ ಆಶ್ಚರ್ಯಗೊಳ್ಳುತ್ತೆ. ಜೂಲಿಯಾ ಇವನ್ನ ಡ್ರಾಯಿಂಗನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಳು. ಮಾಲ್ಗೆ ದಿನ ಕಳೆದಂತೆ ಜನರು ಬರುವುದು ಕಮ್ಮಿಯಾಗತೊಡಗಿತ್ತು. ಮಾಲ್ನಲ್ಲಿ ವರ್ಕ್ ಕಡಿಮೆ ಇದ್ದರಿಂದ ಮಾಲ್ನ ಶಾಪ್ಕೀಪರ್ಸ್ ಎಲ್ಲರೂ ಮಾಲ್ ಬಿಟ್ಟು ಹೋಗಲು ಆರಂಭಿಸಿದ್ದರು. ಈ ವಿಷಯದಿಂದ ಮ್ಯಾಕ್ನಿಗೆ ಚಿಂತೆಯಾಗುತ್ತೆ, ಹೀಗೆ ಆದರೆ ಜೀವನ ಹೇಗೆ ಸಾಗಿಸುವುದು ಅಂತ. ಒಂದು ದಿನ ಅವನಿಗೆ ಒಂದು ಕಾಲ್ ಬರುತ್ತೆ, ಅದನ್ನು ಕೇಳಿ ಅವನು ತುಂಬಾ ಎಕ್ಸೈಟ್ ಆಗ್ತಾನೆ, ತುಂಬಾ ಖುಷಿಯಾಗ್ತಾನೆ. ನಂತರ ಆ ಸಣ್ಣ ಶ್ವಾನ ಆ ಡಾಗ್ ಮ್ಯಾಕ್ನ ಪೆಟ್ ಡಾಗ್ನ ಭೇಟಿಯಾಗಲು ಹೋಗುತ್ತೆ. ಅಲ್ಲಿ ಮ್ಯಾಕ್ನ ಡಾಗ್ ಹೇಳುತ್ತೆ, ಇವತ್ತಿನ ಶೋ ಕ್ಯಾನ್ಸಲ್ ಆಯಿತು ಅಂತ, ಯಾಕೆಂದರೆ ಒಂದು ನ್ಯೂ ಅನಿಮಲ್ ನಮ್ಮೊಡನೆ ಬರಲಿದೆ ಅಂತ. ಆ ಪೆಟ್ ಡಾಗ್ ಸಣ್ಣ ಡಾಗ್ ಬಳಿ ಹೇಳುತ್ತೆ, ಈ ವಿಷಯವನ್ನು ಸೀಕ್ರೆಟ್ ಆಗಿ ಇಡು, ಯಾರಿಗೂ ಕೂಡ ಈಗಲೇ ಹೇಳಬೇಡ ಅಂತ, ಯಾಕೆಂದರೆ ಬೇರೆ ಅನಿಮಲ್ಸ್ಗಳಿಗೆ ಈ ವಿಷಯದಿಂದ ತುಂಬಾ ತೊಂದರೆ ಆಗಬಾರದು ಅಂತ. ಆದರೆ ಹೊರಗಡೆ ಹೋದ ಕೂಡಲೇ ಆ ಸಣ್ಣ ಡಾಗ್ ಎಲ್ಲ ಅನಿಮಲ್ಸ್ಗಳಿಗೆ ಈ ವಿಷಯವನ್ನು ಹೇಳಿಬಿಡುತ್ತೆ. ಆದ್ದರಿಂದ ಆ ಅನಿಮಲ್ಸ್ಗಳು ಅಂದುಕೊಳ್ಳುತ್ತವೆ, ಮ್ಯಾಕ್ನ ಶೋ ಪಾಪ್ಯುಲಾರಿಟಿ ಕಮ್ಮಿ ಆದ್ದರಿಂದ ನಮ್ಮಲ್ಲಿ ಯಾರನ್ನಾದರೂ ರಿಪ್ಲೇಸ್ ಮಾಡಬಹುದು ಅಂತ. ನಂತರ ತಿಳಿಯುತ್ತೆ ಆ ನ್ಯೂ ಅನಿಮಲ್ಸ್ ಬೇರೆ ಯಾವುದೂ ಅಲ್ಲ, ಅದೊಂದು ಸಣ್ಣ ಮರ್ಯಾನೆಯಾಗಿತ್ತು, ಬೇಬಿ ಎಲಿಫೆಂಟ್. ಅದನ್ನು ಮ್ಯಾಕ್ ದೊಡ್ಡ ಎಲಿಫೆಂಟ್ನೊಟ್ಟಿಗಿರುವಂತೆ ಮಾಡ್ತಾನೆ. ಮ್ಯಾಕ್ ಎಲ್ಲ ಅನಿಮಲ್ಸ್ಗಳಿಗೆ ಆ ಬೇಬಿ ಎಲಿಫೆಂಟ್ ಬಗ್ಗೆ ಹೇಳ್ತಾನೆ. ಅವನಿಗೆ ಅನ್ನಿಸತೊಡಗುತ್ತೆ, ಬಹುಶಃ ಆ ಬೇಬಿ ಎಲಿಫೆಂಟ್ ಈ ಶೋಗೆ ಹೊಸ ಚೈತನ್ಯ ಹೊಸ ಜೀವ ಕೊಡಬಹುದು ಅಂತ, ಶೋ ತುಂಬಾ ಪಾಪ್ಯುಲರ್ ಆಗಬಹುದು ಅಂತ. ಇವನ್ಗೆ ಮಾತ್ರ ಆ ಬೇಬಿ ಎಲಿಫೆಂಟ್ನಿಂದ ತುಂಬಾ ಇರಿಟೇಟ್ ಆಗುತ್ತೆ, ಯಾಕೆಂದರೆ ಆ ಬೇಬಿ ಎಲಿಫೆಂಟ್ ಹೆಚ್ಚು ಮಾತನಾಡುತ್ತಿದ್ದಳು, ತುಂಬಾ ಪ್ರಶ್ನೆ ಕೇಳುತ್ತಿದ್ದಳು. ಮರುದಿನ ಮ್ಯಾಕ್ ಇವನ್ನ ಪರ್ಫಾರ್ಮೆನ್ಸ್ ಅರ್ಧದಲ್ಲಿ ನಿಲ್ಲಿಸಿ ಆ ಬೇಬಿ ಎಲಿಫೆಂಟ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾನೆ.
ಅದನ್ನು ನೋಡಿ ಇವನ್ಗೆ ತುಂಬಾ ದುಃಖವಾಗುತ್ತೆ. ಈಗ ಎರಡು ಎಲಿಫೆಂಟ್ಗಳ ಜೋಡಿಯಿಂದ ಶೋನ ಪಾಪ್ಯುಲಾರಿಟಿ ತುಂಬಾ ಜಾಸ್ತಿ ಆಗತೊಡಗಿತ್ತು. ಇದರ ನಂತರ ಮ್ಯಾಕ್ ಬೇಬಿ ಎಲಿಫೆಂಟ್ನ ಪೋಸ್ಟರ್ಗಳನ್ನು ನಗರದ ಎಲ್ಲ ಕಡೆ ಹಾಕುತ್ತಾನೆ. ಅದನ್ನು ನೋಡಿ ಇವನ್ ಮತ್ತು ಆ ಡಾಗ್ಗೆ ಜಲಸಾಗಿಬಿಡುತ್ತೆ. ಒಂದು ದಿನ ಜೂಲಿಯಾ ನೋಡ್ತಾಳೆ ದೊಡ್ಡ ಎಲಿಫೆಂಟ್ ಕಾಲಿನಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ. ಆಗ ಮ್ಯಾಕ್ ಅದನ್ನು ಚೆಕ್ ಮಾಡಿ ಅದಕ್ಕೆ ಮೆಡಿಸಿನ್ ಕೊಡಲು ಹೇಳ್ತಾನೆ. ನಂತರ ರಾತ್ರಿ ಬೇಬಿ ಎಲಿಫೆಂಟ್ನ ಹಠದಿಂದಾಗಿ ದೊಡ್ಡ ಎಲಿಫೆಂಟ್ ಅದಕ್ಕೆ ಅದರ ಕತೆ ಹೇಳುತ್ತೆ. ಆ ದೊಡ್ಡ ಎಲಿಫೆಂಟ್ ಹೇಳುತ್ತೆ, ನಾನು ಬಾಲ್ಯದಲ್ಲಿ ಒಂದು ಬಾರಿ ಕೆಸರಿನಲ್ಲಿ ಬಿದ್ದಿದ್ದೆ. ಆಗ ಒಬ್ಬಳು ಹುಡುಗಿ ಬಂದು ನನ್ನನ್ನು ರಕ್ಷಿಸಿದಳು, ನನಗೆ ಸಹಾಯ ಮಾಡಿದಳು. ಆ ಎಲಿಫೆಂಟ್ ಹೇಳುತ್ತೆ, ಇಲ್ಲಿಂದ ಹೊರಗಿನ ಜಗತ್ತಿನಲ್ಲಿ ಎಲ್ಲರೂ ಸ್ವತಂತ್ರವಾಗಿ ಬದುಕುತ್ತಿದ್ದಾರೆ. ಆ ಜಗತ್ತು ತುಂಬಾ ಸುಂದರವಾಗಿದೆ. ಅಲ್ಲಿ ವೃಕ್ಷಗಳು, ಪರ್ವತಗಳು, ಜಲಪಾತಗಳು ತುಂಬಾ ಸುಂದರವಾಗಿದೆ. ಆ ಮಾತನ್ನು ಇವನ್ ಕೂಡ ಕೇಳುತ್ತಿತ್ತು. ಅದು ಕೂಡ ಅಂತಹ ಸುಂದರ ಜೀವನದ ಬಗ್ಗೆ ಆಲೋಚಿಸಲು ಆರಂಭ ಮಾಡಿತ್ತು. ಮರುದಿನ ದೊಡ್ಡ ಎಲಿಫೆಂಟ್ಗೆ ಶೋಗೆ ಹೋಗಲು ಸಾಧ್ಯವಾಗಲ್ಲ. ಹೀಗಾಗಿ ಮ್ಯಾಕ್ ಬೇಬಿ ಎಲಿಫೆಂಟ್ಗೆ ಶೋ ಕೊಡಲು ಹೇಳ್ತಾನೆ. ಅದನ್ನು ಕೇಳಿ ಆ ಬೇಬಿ ಎಲಿಫೆಂಟ್ ತುಂಬಾ ಹೆದರಿಬಿಡುತ್ತೆ, ನಾನು ಹೇಗೆ ಒಬ್ಬಳೇ ಶೋ ಕೊಡಲಿ ಅಂತ. ಅದನ್ನು ನೋಡಿ ಇವನ್ಗೆ ಅದರ ಮೇಲೆ ಕರುಣೆ ಬರುತ್ತೆ. ಬೇಬಿ ಎಲಿಫೆಂಟ್ನ ಉತ್ಸಾಹ ಹೆಚ್ಚಿಸಲು ಅದನ್ನು ಅಪ್ರಿಷಿಯೇಟ್ ಮಾಡುತ್ತೆ ಮತ್ತು ಹೊಗಳುತ್ತೆ. ನಂತರ ಆ ಬೇಬಿ ಎಲಿಫೆಂಟ್ ಎಲ್ಲರೆದುರು ಹೋಗಿ ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡುತ್ತೆ. ರಾತ್ರಿಯ ವೇಳೆ ಬೇಬಿ ಎಲಿಫೆಂಟ್ ರಿಕ್ವೆಸ್ಟ್ ಮಾಡಿದ್ದರಿಂದ ಇವನ್ ಅದರ ಕತೆ ಹೇಳುತ್ತೆ. ಇವನ್ ಸಣ್ಣವನಿದ್ದಾಗ ಮ್ಯಾಕ್ ಮತ್ತು ಅವನ ಪತ್ನಿ ಇವನನ್ನು ಅಡಾಪ್ಟ್ ಮಾಡಿದರು ಅಂತ. ನಾನು ಅವರೊಡನೆ ಒಳ್ಳೆಯ ಸಮಯ ಕಳೆದೆ, ನನ್ನನ್ನು ಅವರು ಅವರ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದರು. ಹಾಗೆ ನಾನು ದೊಡ್ಡನಾಗುತ್ತಾ ಹೋದಾಗ ಅವರಿಗೆ ತುಂಬಾ ನಷ್ಟ ಮಾಡಿದೆ. ಆದರೆ ಮ್ಯಾಕ್ನಿಗೆ ಇದರಿಂದ ಯಾವುದೇ ಪ್ರಾಬ್ಲಮ್ ಕೂಡ ಇರಲಿಲ್ಲ. ಆದರೆ ಅವನ ಪತ್ನಿ ಒಂದು ದಿನ ನನ್ನನ್ನು ಮತ್ತು ಮ್ಯಾಕ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋಗಿಬಿಟ್ಟರು. ಇದೆಲ್ಲದರ ನಂತರ ಮ್ಯಾಕ್ ನನ್ನನ್ನು ಈ ಮಾಲ್ಗೆ ಕರೆತಂದ. ಅಲ್ಲಿಂದ ನಾನು ಈ ಮಾಲ್ನಲ್ಲೇ ವಾಸಿಸುತ್ತಿದ್ದೇನೆ. ಇವನ್ ಅದರ ಕತೆ ಹೇಳುತ್ತಾ ನೋಡಿದಾಗ ಆ ಬೇಬಿ ಎಲಿಫೆಂಟ್ ಅಲ್ಲಿ ನಿದ್ರಿಸಿಬಿಟ್ಟಿತ್ತು. ದೊಡ್ಡ ಎಲಿಫೆಂಟ್ ಇವನ್ ಬಳಿ ರಿಕ್ವೆಸ್ಟ್ ಮಾಡುತ್ತೆ. ಅದು ಹೇಳುತ್ತೆ, ಬೇಬಿ ಎಲಿಫೆಂಟ್ ತುಂಬಾ ಸಣ್ಣವಳು, ಜೀವನ ಪೂರ್ತಿ ಈ ಕೇದ್ನಲ್ಲಿದ್ದು ಸಮಯ ಕಳೆಯಬೇಕಾ ಅಂತ. ಹೀಗಾಗಿ ನೀನು ನನಗೆ ಮಾತು ಕೊಡು, ಇಲ್ಲಿಂದ ಹೇಗಾದರೂ ಮಾಡಿ ಬೇಬಿ ಎಲಿಫೆಂಟ್ನ ಹೊರಗೆ ಹಾಕಿ ಓಡಿಸ್ತೇನೆ ಅಂತ. ಯಾಕೆಂದರೆ ದೊಡ್ಡ ಎಲಿಫೆಂಟ್ ಬೇಬಿ ಎಲಿಫೆಂಟ್ ಸ್ವತಂತ್ರ ಜೀವನ ನಡೆಸಲಿ ಅಂತ ಅಂದುಕೊಂಡಿತ್ತು. ಇವನ್ ಪ್ರಾಮಿಸ್ ಮಾಡುತ್ತೆ, ನಾನು ಹೀಗೆ ಮಾಡ್ತೇನೆ ಅಂತ. ನಂತರ ನೋಡಿದಾಗ ಅದರ ಫ್ರೆಂಡ್ ಆ ದೊಡ್ಡ ಎಲಿಫೆಂಟ್ ಕೊನೆಯುಸಿರೆಳೆದಿತ್ತು. ಮ್ಯಾಕ್ ಮತ್ತು ಅಲ್ಲಿದ್ದ ಉಳಿದ ಎನಿಮಲ್ಸ್ಗಳಿಗೆ ತುಂಬಾ ದುಃಖವಾಗಿತ್ತು. ಆ ಎನಿಮಲ್ಸ್ಗಳು ಆ ದೊಡ್ಡ ಎಲಿಫೆಂಟನ್ನು ತುಂಬಾ ಹಚ್ಚಿಕೊಂಡಿದ್ದವು. ಇದರ ನಂತರ ಇವನ್ ನೋಡಿದಾಗ ಮ್ಯಾಕ್ ಜಬರ್ದಸ್ತಿನಿಂದ ಆ ಬೇಬಿ ಎಲಿಫೆಂಟ್ಗೆ ಪರ್ಫಾರ್ಮೆನ್ಸ್ ಮಾಡಲು ಕಲಿಸ್ತಿದ್ದ. ಆದರೆ ಆ ಬೇಬಿ ಎಲಿಫೆಂಟ್ಗೆ ಸಾಕಾಗಿತ್ತು. ಜೂಲಿಯಾ ಮತ್ತು ಅವಳ ತಂದೆ ಮ್ಯಾಕ್ನ ತಡೆಯಲು ಪ್ರಯತ್ನ ಮಾಡ್ತಾರೆ. ಆದರೆ ಮ್ಯಾಕ್ ಯಾರ ಮಾತನ್ನು ಕೂಡ ಕೇಳುತ್ತಿರಲಿಲ್ಲ. ಅದೆಲ್ಲವನ್ನು ನೋಡಿ ಇವನ್ಗೆ ತುಂಬಾ ಸಿಟ್ಟು ಬರುತ್ತೆ. ಇವನ್ ಅಲ್ಲಿ ಡಿಸೈಡ್ ಮಾಡಿಬಿಡುತ್ತೆ, ಏನೇ ಆದರೂ ಆ ಬೇಬಿ ಎಲಿಫೆಂಟ್ನ ಅಲ್ಲಿಂದ ಓಡಿಸ್ತೇನೆ ಅಂತ. ಇದರ ನಂತರ ಇವನ್ ಅದರ ಫ್ರೆಂಡ್ ಡಾಗ್ಗೆ ಹೇಳುತ್ತೆ, ಮಾಲ್ನ ರೋಡ್ನ ಆಚೆ ಕಡೆ ಒಂದು ಸುಂದರವಾದ ಕಾಡು ಇದೆ, ಅಲ್ಲಿ ನಾವು ಎಲ್ಲರೂ ಸ್ವತಂತ್ರವಾಗಿ ನೆಮ್ಮದಿಯಿಂದ ಬದುಕಬಹುದು. ಈ ಮಾತನ್ನು ಕೇಳಿ ಆ ಸಣ್ಣ ಶ್ವಾನಕ್ಕೆ ತುಂಬಾ ಖುಷಿಯಾಗುತ್ತೆ. ನಂತರ ಇವನ್ ಒಂದು ಡ್ರಾಯಿಂಗ್ನ ಬಿಡಿಸುತ್ತೆ, ಅದರಲ್ಲಿ ಒಂದು ಜಾಗವನ್ನು ಕೂಡ ಬಿಡಿಸುತ್ತೆ. ಅದಕ್ಕೆ ನಂಬಿಕೆತ್ತು. ಜೂಲಿಯಾ ಅದರ ಡ್ರಾಯಿಂಗ್ನ ಅರ್ಥ ಮಾಡಿಕೊಳ್ತಾಳೆ ಅಂತ. ಜೂಲಿಯಾ ಅವರಿಗೆ ಸಹಾಯ ಮಾಡಬಹುದು ಅಂತ ಅಂದುಕೊಳ್ಳುತ್ತೆ. ಮರುದಿನ ಇವನ್ ಜೂಲಿಯಾಗೆ ಡ್ರಾಯಿಂಗ್ ತೋರಿಸುತ್ತೆ. ಆದರೆ ಜೂಲಿಯಾ ಅದನ್ನು ನೋಡಿ ಅರ್ಥ ಮಾಡಿಕೊಳ್ಳುವ ಮೊದಲು ಮ್ಯಾಕ್ ಅದನ್ನು ತೆಗೆದುಕೊಳ್ತಾನೆ. ಅದನ್ನು ನೋಡಿ ಅವನಿಗೆ ಒಂದು ಹೊಸದಾಗಿ ಹೊಸ ಐಡಿಯಾ ಬರುತ್ತೆ. ಅವನು ಎಲ್ಲ ಕಡೆ ಪೋಸ್ಟರ್ ಹಾಕಿಬಿಡ್ತಾನೆ ಇವನ್ ಡ್ರಾಯಿಂಗ್ನ ಬಿಡಿಸ್ತಿದೆ ಅಂತ. ಅದನ್ನು ಕೇಳಿ ತುಂಬಾ ಜನರು ಶೋ ನೋಡಲು ಬರ್ತಾರೆ. ಶೋ ನಡೆಯುತ್ತಿರುವಾಗ ಮ್ಯಾಕ್ ಎಷ್ಟು ಹೇಳಿದರೂ ಇವನು ಡ್ರಾಯಿಂಗ್ ಬಿಡಿಸಲ್ಲ. ಅಲ್ಲಿಂದ ಇವನ್ ಹೋಗುತ್ತೆ. ಅದರ ತಲೆಯಲ್ಲಿ ಒಂದೇ ಆಲೋಚನೆ ಇತ್ತು, ಆ ದೊಡ್ಡ ಆನೆಯೊಂದಿಗೆ ಅಂದರೆ ದೊಡ್ಡ ಎಲಿಫೆಂಟ್ನೊಟ್ಟಿಗೆ ಮಾಡಿದಂಥ ಪ್ರಾಮಿಸ್, ಬೇಬಿ ಎಲಿಫೆಂಟ್ನ ಹೇಗಾದರೂ ಮಾಡಿ ಅಲ್ಲಿಂದ ಓಡಿಸುವಂಥ ಮಾತು. ಅದೇ ಅದರ ತಲೆಯಲ್ಲಿ ನೆನಪಾಗುತ್ತಿತ್ತು. ಯಾವ ರೀತಿಯಲ್ಲಾದರೂ ಕೊಟ್ಟ ಮಾತನ್ನು ಆ ಕೊಟ್ಟ ಪ್ರಾಮಿಸನ್ನು ಪೂರ್ತಿ ಮಾಡಬೇಕು ಅಂತ ಪ್ರತಿ ಬಾರಿ ಆಲೋಚಿಸುತ್ತಿತ್ತು. ಮ್ಯಾಕ್ ಇವನ್ಗೆ ತುಂಬಾ ಸಮಜಾಯಿಸಲು ಪ್ರಯತ್ನ ಮಾಡ್ತಾನೆ. ಆಗ ಅಚಾನಕ್ಕಾಗಿ ಅವನಿಗೆ ಇವನ್ ಕೇದ್ನಲ್ಲಿ ಆ ಸಣ್ಣ ಡಾಗ್ ಕಾಣಿಸುತ್ತೆ. ಅವನು ಕೋಪದಿಂದ ಸೆಕ್ಯೂರಿಟಿ ಗಾರ್ಡ್ಗೆ ಅದನ್ನು ಅಲ್ಲಿಂದ ತೆಗೆಯಲು ಹೇಳ್ತಾನೆ. ನೀನು ಅದನ್ನು ಅಲ್ಲಿಂದ ತೆಗೆದಿದ್ದರೆ, ಓಡಿಸದಿದ್ದರೆ ನಾನು ನಿನ್ನನ್ನು ಕೆಲಸದಿಂದ ತೆಗಿತೇನೆ ಅಂತಾನೆ. ಅದನ್ನು ಕೇಳಿ ಇವನ್ಗೆ ಹೊಸ ಐಡಿಯಾ ಬರುತ್ತೆ. ಪ್ಲ್ಯಾನ್ನಂತೆ ಡಾಗ್ನ ಸೆಕ್ಯೂರಿಟಿ ಗಾರ್ಡ್ ಬಳಿ ಕಳಿಸುತ್ತೆ.
ಆ ಡಾಗ್ ಸೆಕ್ಯೂರಿಟಿ ಗಾರ್ಡ್ ಅದರ ಹಿಂದೆ ಬರುವಂತೆ ಮಾಡಿ ಇವನ್ ಕೇಜ್ನೊಳಕ್ಕೆ ಕರೆತರುತ್ತೆ. ಎಲ್ಲೋ ಪ್ಲಾನ್ ಅಂತೆ ಆಗುತ್ತಿತ್ತು. ಸೆಕ್ಯೂರಿಟಿ ಗಾರ್ಡ್ ನೋಡ್ತಾನೆ ಇವನ್ ನಿದ್ರಿಸಿತ್ತು. ಅವನ ಕೇಜ್ನ ಲಾಕ್ ತೆರೆದು ಓಪನ್ ಮಾಡಿ ಒಳ ಹೋದಾಗ ಆಗ ಅವನ ಹಿಂದೆ ಇವನ್ ಬರುತ್ತೆ. ಇವನ್ ಎಚ್ಚರಗೊಂಡಿದ್ದು ನೋಡಿ ಸೆಕ್ಯೂರಿಟಿ ಗಾರ್ಡ್ ಹೆದರಿಬಿಡುತ್ತಾನೆ. ಇವನ್ ಆ ಸೆಕ್ಯೂರಿಟಿ ಗಾರ್ಡ್ಗೆ ಹೆದರಿಸಿಬಿಡುತ್ತೆ. ಆ ಕ್ಷಣದಲ್ಲಿ ಆ ಸೆಕ್ಯೂರಿಟಿ ಗಾರ್ಡ್ ಪ್ರಜ್ಞೆ ಕಳೆದುಕೊಳ್ತಾನೆ. ಇವನ್ ಅವನ ಬಳಿದ ಕೀ ಗೊಂಚಲಿನಿಂದ ಎಲ್ಲ ಅನಿಮಲ್ಸ್ಗಳನ್ನು ಹೊರಗೆ ಬಿಡಿಸುತ್ತೆ. ಅದೆಲ್ಲವನ್ನು ನೋಡ್ತಿದ್ದ ಬೇಬಿ ಎಲಿಫೆಂಟ್ ತುಂಬಾ ಆಶ್ಚರ್ಯಗೊಳ್ಳುತ್ತೆ. ಅದು ಇವನ್ ಬಳಿ ಕೇಳುತ್ತೆ, ನಾವೆಲ್ಲರೂ ಎಲ್ಲಿಗೆ ಹೋಗ್ತಿದ್ದೇವಂತ. ಇವನ್ ಹೇಳುತ್ತೆ, ನಾವೆಲ್ಲರೂ ಒಂದು ಸ್ವತಂತ್ರ ಜೀವನ ಜೀವಿಸಲು ಹೋಗುತ್ತಿದ್ದೇವಂತ. ಆದರೆ ಮ್ಯಾಕ್ನ ಪೆಟ್ ಡಾಗ್ ಅವರೊಟ್ಟಿಗೆ ಹೋಗಲು ನಿರಾಕರಿಸುತ್ತೆ. ಯಾಕೆಂದರೆ ಅದು ಪೆಟ್ ಅನಿಮಲ್ ಆದ್ದರಿಂದ ಹೊರಗಡೆ ಹೆಚ್ಚು ಹೊತ್ತು ಇರಲು ಸಾಧ್ಯವಿರಲಿಲ್ಲ. ನಂತರ ಎಲ್ಲ ಅನಿಮಲ್ಸ್ಗಳು ಮೇನ್ ಡೋರ್ ಬಳಿ ತಲುಪುತ್ತವೆ. ಆದರೆ ಮೇನ್ ಡೋರ್ ಕ್ಲೋಸ್ ಆಗಿತ್ತು. ಆ ಸಣ್ಣ ಶ್ವಾನ ಇವನ್ ಬಳಿ ಹೇಳುತ್ತೆ ಅದರ ಪವರ್ಸ್ಗಳ ಬಗ್ಗೆ, ನೀನು ತುಂಬಾ ಸ್ಟ್ರಾಂಗ್, ನೀನು ಇದನ್ನು ಮಾಡಬಹುದು ಅನ್ನುತ್ತೆ. ಇವನು ಒಂದೇ ಪಂಚಿಂದ ಆ ಡೋರನ್ನು ಮುರಿದಾಗ ಎಲ್ಲ ಅನಿಮಲ್ಸ್ಗಳಿಗೆ ತುಂಬಾ ಖುಷಿಯಾಗುತ್ತೆ. ಎಲ್ಲ ಅನಿಮಲ್ಸ್ಗಳು ಹೈವೇ ಕಡೆಗೆ ಹೋಗಲು ಆರಂಭಿಸ್ತವೆ. ಸೆಕ್ಯೂರಿಟಿ ಗಾರ್ಡ್ ನಡೆದ ಎಲ್ಲ ವಿಷಯಗಳ ಬಗ್ಗೆ ಮ್ಯಾಕ್ನಿಗೆ ಹೇಳ್ತಾನೆ. ಇನ್ನೊಂದು ಕಡೆ ಹೈವೇ ಕ್ರಾಸ್ ಮಾಡುವಾಗ ರ್ಯಾಪಿಡ್ ಇರುವ ಪುಟಾಣಿ ಟ್ರಕ್ ಸಿಕ್ಕಿಬೀಳುತ್ತೆ. ಆಗ ಸರಿಯಾದ ಸಮಯಕ್ಕೆ ಇವನ್ ಬಂದು ಒಂದು ಗಾಡಿಯಿಂದ ಅದನ್ನು ರಕ್ಷಿಸುತ್ತೆ. ಅಲ್ಲಿ ಒಬ್ಬ ವ್ಯಕ್ತಿ ಎಲ್ಲ ಅನಿಮಲ್ಸ್ಗಳು ಅರಣ್ಯದತ್ತ ಹೋಗುವುದನ್ನು ನೋಡ್ತಾನೆ. ಅನಿಮಲ್ಸ್ಗಳು ಕಾಡಿಗೆ ಸೇರಿ ತುಂಬಾ ಖುಷಿಯಾಗಿ ಬಿಡ್ತವು, ತುಂಬಾ ಎಂಜಾಯ್ ಮಾಡಲು ಆರಂಭಿಸಿದ್ದವು. ಆದರೆ ಅವುಗಳ ಖುಷಿ ಕ್ಷಣಿಕವಾಗಿತ್ತು. ಅಲ್ಲಿ ತಿಳಿಯುತ್ತೆ ಅವುಗಳು ಸೇರಿದ್ದು ಅರಣ್ಯವಾಗಿರದೆ ಒಂದು ಫ್ಯಾಮಿಲಿ ಪಾರ್ಕ್ ಆಗಿತ್ತು. ಸುತ್ತಮುತ್ತಲೂ ತುಂಬಾ ಮನೆಗಳಿದ್ದವು. ಕೊನೆಗೂ ಅನಿಮಲ್ಸ್ಗಳನ್ನು ಹುಡುಕುತ್ತಾ ಮ್ಯಾಕ್ ಅಲ್ಲಿಗೆ ಬರುತ್ತಾನೆ. ಅವನು ಇವನ್ ಬಳಿ ಸಮಜಾಯಿಸಲು ಪ್ರಯತ್ನ ಮಾಡ್ತಾನೆ, ಹೀಗೆ ಮಾಡಿ ನೀನು ನಿನ್ನ ಮತ್ತು ಉಳಿದವರ ಜೀವವನ್ನು ಅಪಾಯಕ್ಕೆ ತಳ್ಳುತ್ತೆ ಅಂತ. ಆಗ ಇವನ್ಗೆ ಅವನ ಮಾತುಗಳು ಅರ್ಥವಾಗುತ್ತೆ. ನಂತರ ಎಲ್ಲ ಅನಿಮಲ್ಸ್ಗಳು ಮಾಲ್ಗೆ ವಾಪಸ್ ಬರುತ್ತವೆ. ಮ್ಯಾಕ್ ಈ ಘಟನೆಯಿಂದ ಸೆಕ್ಯೂರಿಟಿ ಗಾರ್ಡ್ನನ್ನು ಜಾಬ್ನಿಂದ ತೆಗೆದುಹಾಕ್ತಾನೆ ಮತ್ತು ಅವನ ಎಂಪ್ಲಾಯಿ ಜೂಲಿಯಾ ಫಾದರ್ಗೆ ಹೇಳ್ತಾನೆ, ನಾವು ಈ ವಿಷಯವನ್ನು ಸೀಕ್ರೆಟ್ ಆಗಿಡಬೇಕು, ಇಲ್ಲಾಂದ್ರೆ ಜನರು ನಮ್ಮ ಶೋವನ್ನು ಬಂದ್ ಮಾಡಿಸಿಬಿಡ್ತಾರೆ ಅಂತ. ಇವನ್ ಬೇಬಿ ಎಲಿಫೆಂಟ್ ಬಳಿ ಸಾರಿ ಕೇಳುತ್ತೆ, ಯಾಕೆಂದರೆ ದೊಡ್ಡ ಎಲಿಫೆಂಟ್ಗೆ ಕೊಟ್ಟ ಪ್ರಾಮಿಸ್ ಪೂರ್ತಿ ಮಾಡಲು ಇವನ್ಗೆ ಸಾಧ್ಯವಾಗಿರಲಿಲ್ಲ. ಬೇಬಿ ಎಲಿಫೆಂಟ್ ಇವನ್ ಹತ್ತಿರ ಅಸಲಿ ಅರಣ್ಯದ ಬಗ್ಗೆ ಕೇಳುತ್ತೆ. ಆಗ ಇವನ್ ಅದರ ಚೈಲ್ಡ್ಹುಡ್ ಬಗ್ಗೆ ಹೇಳುತ್ತೆ, ನನ್ನನ್ನು ಮನುಷ್ಯರು ಹಿಡಿದ ಸಂದರ್ಭವಾಗಿತ್ತು, ನಾನು ನನ್ನ ಫ್ಯಾಮಿಲಿಯೊಟ್ಟಿಗೆ ಅರಣ್ಯದಲ್ಲಿ ತುಂಬಾ ಖುಷಿಯಾಗಿದ್ದೆ ಮತ್ತು ನನಗೆ ಕೆಸರು ಮಣ್ಣಿನಿಂದ ಪೇಂಟಿಂಗ್ಸನ್ನು ಬಿಡಿಸುವುದು ಇಷ್ಟವಾಗಿತ್ತು. ನನ್ನ ತಂದೆ ನನ್ನನ್ನು ಶಕ್ತಿಶಾಲಿಯನ್ನಾಗಿ ಮಾಡಬಯಸಿದ್ದರು, ಶಕ್ತಿಶಾಲಿಯನ್ನಾಗಿ ಮಾಡಲು ತರಬೇತಿ ಕೊಡಲು ಆರಂಭಿಸಿದ್ದರು. ಆದರೆ ನಾನು ಅವರ ಮಾತನ್ನು ಕೇಳುತ್ತಿರಲಿಲ್ಲ, ಎಲ್ಲ ಸಮಯ ಪೇಂಟಿಂಗ್ಸನ್ನು ಬಿಡಿಸುತ್ತಿದ್ದೆ ಮತ್ತು ನನ್ನ ಸಹೋದರಿಯೊಡನೆ ಆಡುವುದರಲ್ಲಿ ಕಳೆದು ಹೋಗುತ್ತಿದ್ದೆ. ಒಂದು ದಿನ ಕಾಡಿಗೆ ಕೆಲವು ಹಂಟರ್ಸ್ ಬಂದರು. ನನ್ನ ತಂದೆ ನನ್ನನ್ನು ಬಚಾವ್ ಮಾಡಲು ತುಂಬಾ ಪ್ರಯತ್ನ ಮಾಡಿದರು. ಆದರೆ ಹಂಟರ್ಸ್ ನನ್ನ ತಂದೆ ಸೇರಿ ಪರಿವಾರದವರನ್ನೇ ಕೊಂದರು. ನನ್ನನ್ನು ಸೆರೆ ಹಿಡಿದು ನಗರಕ್ಕೆ ಕರೆತಂದರು. ನಗರದಲ್ಲಿ ನನ್ನನ್ನು ಮ್ಯಾಕ್ ಅಡಾಪ್ಟ್ ಮಾಡಿದ. ಈ ವಿಷಯವನ್ನು ಕೇಳಿ ಡಾಗ್ ಹೇಳುತ್ತೆ, ಮನುಷ್ಯರು ಸೈತಾನರು ಅಂತ. ಆದರೆ ಬೇಬಿ ಎಲಿಫೆಂಟ್ ಹೇಳುತ್ತೆ, ಇಲ್ಲ, ಎಲ್ಲ ಮನುಷ್ಯರು ಕೆಟ್ಟವರಲ್ಲ, ಯಾಕೆಂದರೆ ನನಗೆ ಕತೆ ಹೇಳಿದ ದೊಡ್ಡ ಎಲಿಫೆಂಟ್ನ ರಕ್ಷಿಸಿದ್ದು ಒಬ್ಬಳು ಸಣ್ಣ ಹುಡುಗಿ. ಬೇಬಿ ಎಲಿಫೆಂಟ್ ಹೇಳುತ್ತೆ ಅವುಗಳ ಬಳಿ, ಜೂಲಿಯಾ ಕೂಡ ಒಳ್ಳೆಯವಳು, ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ತಾಳೆ, ಅವುಗಳು ಏನು ಹೇಳದೆ ಸುಮ್ಮನಾಗಿಬಿಡುತ್ತವೆ. ಮರುದಿನ ಜೂಲಿಯಾ ಇವನ್ಗೆ ಕೆಲವು ಕಲರ್ಸ್ ಕೊಡ್ತಾಳೆ. ಇವನ್ಗೆ ಅವಳು ಬಿಡಿಸಿದ ಡ್ರಾಯಿಂಗ್ ತೋರಿಸ್ತಾಳೆ ಮತ್ತು ಹೇಳ್ತಾಳೆ, ನನಗೆ ತಿಳಿದಿದೆ ನೀನು ಒಳ್ಳೆಯ ಆರ್ಟಿಸ್ಟ್, ನೀನು ಡ್ರಾಯಿಂಗ್ಸ್ಗಳಿಂದ ನಿನ್ನ ಫೀಲಿಂಗ್ಸನ್ನು ಶೇರ್ ಮಾಡುತ್ತೀಯ ಅಂತ. ಅವಳು ಹೋದಾಗ ಇವನ್ಗೆ ಒಂದು ಐಡಿಯಾ ಬರುತ್ತೆ. ಜೂಲಿಯಾ ಕೊಟ್ಟ ಕಲರ್ಸ್ನಿಂದ ಒಂದು ಪೇಂಟಿಂಗ್ಸನ್ನು ರಚಿಸಲು ಶುರು ಮಾಡುತ್ತೆ. ಮರುದಿನ ಮ್ಯಾಕ್ ಪುನಃ ಶೋ ಸ್ಟಾರ್ಟ್ ಮಾಡ್ತಾನೆ. ಆಗ ಅವನ ಬಳಿಗೆ ಒಬ್ಬಳು ರಿಪೋರ್ಟರ್ ಬಂದು ಅನಿಮಲ್ಸ್ಗಳು ಹೊರಗೆ ಹೋದ ವಿಷಯದ ಬಗ್ಗೆ ಕೇಳ್ತಾಳೆ. ಮ್ಯಾಕ್ ಹೇಳ್ತಾನೆ, ಇದು ಫೇಕ್ ನ್ಯೂಸ್, ಎಲ್ಲವೂ ಸರಿಯಾಗಿದೆ ಅಂತ. ಜೂಲಿಯಾ ಅವಳ ತಂದೆಯೊಡನೆ ಲೈಟಿಂಗ್ ಮಾಡಲು ಹೆಲ್ಪ್ ಮಾಡ್ತಾಳೆ. ನಂತರ ಎಲ್ಲ ಅನಿಮಲ್ಸ್ಗಳು ಒಂದರಂತೆ ಒಂದು ಪರ್ಫಾರ್ಮೆನ್ಸ್ ಕೊಡ್ತವೆ. ಕೊನೆಯದಾಗಿ ಇವನ್ ಸರದಿಯಾಗಿತ್ತು. ಪರದೆ ಸರಿದಾಗ ಅಲ್ಲಿದ್ದ ರಿಪೋರ್ಟರ್ ಮತ್ತು ಎಲ್ಲ ಜನರು ಸೇರಿ ಶಾಕ್ ಆಗಿ ಬಿಡ್ತಾರೆ. ಮ್ಯಾಕ್ ಹಿಂದೆ ತಿರುಗಿ ನೋಡಿದಾಗ ಅವನು ಕೂಡ ದಂಗಾಗಿ ಬಿಡ್ತಾನೆ. ಯಾಕೆಂದರೆ ಅಲ್ಲಿ ಇವನ್ ಒಂದು ಸುಂದರ ಅರಣ್ಯದ ಚಿತ್ರ ರಚಿಸಿತ್ತು. ಅದನ್ನು ನೋಡಿ ಜೂಲಿಯಾ ಆ ಪೇಂಟಿಂಗ್ಸ್ನ ಅರ್ಥ ಮಾಡಿಕೊಂಡು ಅವಳ ತಂದೆಯೊಟ್ಟಿಗೆ ಮಾತಾಡ್ತಾಳೆ, ಇವನ್ ಇಲ್ಲಿಂದ ಅರಣ್ಯಕ್ಕೆ ಹೋಗಬಯಸಿದೆ ಅಂತ. ಆದರೆ ಜೂಲಿಯಾ ತಂದೆ ಹೇಳ್ತಾರೆ,
ಇದರಲ್ಲಿ ನಾನು ಇವನ್ಗೆ ಸಹಾಯ ಮಾಡಲು ಸಾಧ್ಯವಿಲ್ಲ ಅಂತ. ಕೊನೆಗೆ ಜೂಲಿಯಾ ಏನು ಮಾಡಬೇಕು ಅಂತ ತಿಳಿಯದೆ ರಿಪೋರ್ಟರ್ ಬಳಿ ಹೆಲ್ಪ್ ಕೇಳ್ತಾಳೆ. ಆ ಕ್ಷಣದಲ್ಲಿ ಎಲ್ಲರಿಗೂ ವಿಷಯ ತಿಳಿದು ಹೋಗುತ್ತೆ. ಎಲ್ಲರೂ ಮಾಲ್ ಎದುರು ಪ್ರೊಟೆಸ್ಟ್ ಮಾಡಲು ಆರಂಭಿಸ್ತಾರೆ, ಎಲ್ಲ ಅನಿಮಲ್ಸ್ಗಳನ್ನು ಬಿಡಬೇಕು ಅಂತ. ಅದನ್ನು ನೋಡಿ ಇವನ್ಗೆ ಖುಷಿಯಾಗಿತ್ತು. ಕೊನೆಗೂ ಸ್ಮೈಲ್ ಮಾಡುತ್ತಾ ಥ್ಯಾಂಕ್ ಗಾಡ್ ಅನ್ನುತ್ತೆ. ಮ್ಯಾಕ್ ಕೂಡ ಕೊನೆಗೂ ಸೋಲು ಒಪ್ಪಿಕೊಳ್ತಾನೆ, ಅವನಿಗೆ ವಿಷಯ ಅರ್ಥವಾಗುತ್ತೆ. ನಂತರ ಎಲ್ಲ ಅನಿಮಲ್ಸ್ಗಳನ್ನು ಅಲ್ಲಿಂದ ಕರೆದೊಯ್ಯಲು ಆರಂಭಿಸ್ತಾರೆ. ಎಲ್ಲ ಅನಿಮಲ್ಸ್ಗಳು ಒಂದಕ್ಕೊಂದು ಗುಡ್ ಬೈ ಹೇಳುತ್ತಿದ್ದವು. ಇವನ್ ಹೇಳುತ್ತೆ ಬೇಬಿ ಎಲಿಫೆಂಟ್ಗೆ, ನೀನು ಒಳ್ಳೆಯ ಜೀವನ ಜೀವಿಸುತ್ತೀಯ ಅಂತ. ನಂತರ ಆ ಸಣ್ಣ ಶ್ವಾನ ಇವನ್ನ ಕೊನೆಯ ಬಾರಿ ಭೇಟಿಯಾಗಲು ಬರುತ್ತೆ. ಇವನ್ ಅದಕ್ಕೆ ಅದರ ಟಾಯ್ ಗಿಫ್ಟ್ ಕೊಡುತ್ತೆ. ಮ್ಯಾಕ್ ಇವನ್ನ ಭೇಟಿಯಾಗಲು ಬರ್ತಾನೆ. ಇವನ್ಗೆ ಅವನ ಮತ್ತು ಇವನ್ನ ಒಂದು ಬಾಲ್ಯದ ಫೋಟೋ ತೋರಿಸ್ತಾನೆ. ಇಬ್ಬರು ತುಂಬಾ ಇಮೋಷನಲ್ ಆಗ್ತಾರೆ, ಅವರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ತಾರೆ. ನಂತರ ಪರಸ್ಪರ ಗುಡ್ ಬೈ ಹೇಳ್ತಾರೆ. ಇವನ್ ಅಂದುಕೊಂಡಿತ್ತು ಅದೇನು ಹೊಸ ಜಗತ್ತಿಗೆ ಪಾದ ಬಿಡುತ್ತೆ ಅಂತ. ಆದರೆ ಇವನ್ ಕಣ್ಣು ತೆರೆದು ನೋಡಿದಾಗ ಅದು ಬೇರೆಯದೇ ಜಾಗದಲ್ಲಿತ್ತು. ಅದನ್ನು ನೋಡಿದ ಕೂಡಲೇ ಇವನ್ ತುಂಬಾ ಅಗ್ರೆಸಿವ್ ಆಗಿಬಿಡುತ್ತೆ. ಆಗಲ್ಲಿ ಡಾಕ್ಟರ್ ಹೇಳ್ತಾಳೆ, ನೀನು ಇಲ್ಲಿ ವಾಸಿಸುವುದಲ್ಲ, ನೀನು ಬೇರೆ ಕಡೆ ವಾಸಿಸುತ್ತಿ ಮತ್ತು ಜೀವಿಸುತ್ತಿ ಅಂತ. ಅವಳು ಬಟನ್ ಪ್ರೆಸ್ ಮಾಡಿ ಡೋರ್ ಓಪನ್ ಮಾಡ್ತಾಳೆ. ಇವನ್ ನೋಡಿದಾಗ ಅದರ ಮುಂದೆ ಒಂದು ಸುಂದರ ಕಾಡು ಇತ್ತು. ಅದು ಆಲೋಚನೆ ಮಾಡಿದ ಅರಣ್ಯವಾಗಿತ್ತು. ಅದಕ್ಕೆ ತಿಳಿಯುತ್ತೆ ಅದು ಅಟ್ಲಾಂಟಾ ಝೂ ಅಂತ. ಅಲ್ಲಿ ನ್ಯಾಚುರಲ್ ಎನ್ವೈರ್ಮೆಂಟ್ ಇಡಲು ಎಲ್ಲ ವರ್ಕ್ಗಳು ನಡೆಯುತ್ತಿದ್ದವು, ನೈಸರ್ಗಿಕ ಪರಿಸರದ ವ್ಯವಸ್ಥೆ ಮಾಡಲಾಗಿತ್ತು. ಇವನ್ ಅಲ್ಲಿ ಅದರಂತೆ ಬೇರೆ ಗೊರಿಲ್ಲಗಳನ್ನು ನೋಡುತ್ತೆ. ನಂತರ ಓಡಿ ಹೋಗಿ ಒಂದು ಮರವನ್ನು ಹತ್ತುತ್ತೆ. ಅಲ್ಲಿ ಬೇಬಿ ಎಲಿಫೆಂಟ್ ಇತರ ಎಲಿಫೆಂಟ್ಗಳೊಡನೆ ಆಟವಾಡುವುದನ್ನು ನೋಡುತ್ತೆ. ಬೇಬಿ ಎಲಿಫೆಂಟ್ ಕೂಡ ತುಂಬಾ ಖುಷಿಯಾಗಿತ್ತು. ಇವನ್ ಅದರ ಫ್ರೆಂಡ್ ದೊಡ್ಡ ಎಲಿಫೆಂಟ್ಗೆ ಕೊಟ್ಟ ಪ್ರಾಮಿಸ್ ಪೂರ್ತಿಯಾಗಿತ್ತು. ಇವನ್ ತೀರ್ಮಾನಿಸಿಬಿಡುತ್ತೆ ಅಲ್ಲೇ ಉಳಿದು ಬೇಬಿ ಎಲಿಫೆಂಟ್ನ ನೋಡಿಕೊಳ್ಳುತ್ತೆ ಅಂತ. ಸಿನಿಮಾ ಕೊನೆಯಲ್ಲಿ ಕೆಲವು ರಿಯಲ್ ಫುಟೇಜ್ ತೋರಿಸಲಾಗುತ್ತೆ, ನೀವು ಇಲ್ಲಿ ಅದನ್ನು ನೋಡಬಹುದು. ಸಿನಿಮಾ ಕಥೆಯ ಕೊನೆಯಲ್ಲಿ ಇವನ್ನು ನೋಡಲು ಮ್ಯಾಕ್, ಜೂಲಿಯಾ ತಂದೆ ಮತ್ತು ಜೂಲಿಯಾ, ಹಾಗೆ ಆ ಸಣ್ಣ ಶ್ವಾನ ಇವನ್ನ ಕ್ಲೋಸ್ ಫ್ರೆಂಡ್ ಅದರೊಟ್ಟಿಗೆ ಬಂದಿರುತ್ತಾರೆ. ಅಲ್ಲಿ ಇವನ್ ಅವರನ್ನು ನೋಡಿ, ಅವರು ಇವನನ್ನು ನೋಡಿ ತುಂಬಾ ಖುಷಿಯಾಗ್ತಾರೆ.